ಕಾಂಗ್ರೆಸ್ ಸೇರಿದ ಲಕ್ಷ್ಮಣ ಸವದಿ ವಿರುದ್ಧ ಕೂಡ ಬಿಎಸ್ ಯಡಿಯೂರಪ್ಪ ಘರ್ಜಿಸಿದ್ದಾರೆ. ಸವದಿ ಅವರಿಗೆ ನಾವು ಏನು ಕಡಿಮೆ ಮಾಡಿದ್ವಿ? ಸವದಿ ಅವರನ್ನು ಬಿಜೆಪಿಗೆ ಕರೆತಂದು ಮಂತ್ರಿ ಮಾಡಿದ್ವಿ, ಎಂಎಲ್ಸಿ ಕೂಡ ಮಾಡಿದ್ದೀವಿ, ಮುಂದೆ ಮಂತ್ರಿ ಮಾಡ್ತಿದ್ವಿ, ಪಕ್ಷ ಹಾಗೂ ಜನರಿಗೆ ದ್ರೋಹ ಮಾಡಿದ್ದಾರೆ ಅಂತ ಸವದಿ ವಿರುದ್ಧ ಬಿಎಸ್ ಯಡಿಯೂರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಂಎಲ್ಸಿ ಸ್ಥಾನ ತಮಗೆ ಗೊತ್ತಿರಲಿ, 6 ವರ್ಷ ಮಾನ್ಯ ಲಕ್ಷ್ಮಣ ಸವದಿ ಅವರನ್ನ ಬಿಜೆಪಿಗೆ ಕರೆದಂದು ಎಂಎಲ್ಎ ಆದ್ರು ಮಂತ್ರಿ ಮಾಡಿದೋ ಪ್ರಮುಖ ಗಾತ್ರೆ ಸಹಕಾರ ಇಲಾಖೆ ಕೊಟ್ಟೋ ಚುನಾವಣೆ ಸೋತ ಮೇಲೆ ಎಂಎಲ್ಸಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದೇವೆ. ನಾವೇನು ಅವರು ಕಡಿಮೆ ಮಾಡಿದ್ದೋ? ಎಂಎಲ್ಸಿ ಸ್ಥಾನ ತಮಗೆ ಗೊತ್ತಿರಲಿ, 6 ವರ್ಷ ಕೇವಲ 10 ತಿಂಗಳಾಗಿದೆ ಅವರು ಎಂಎಲ್ಸಿ ಆಗಿ. ಇನ್ನು 5 ವರ್ಷ 2 ತಿಂಗಳು ಲಕ್ಷ್ಮಣ ಸವದಿ ಎಂಎಲ್ಸಿ ಆಗಿ ಮುಂದುವರಿಬೇಕಾಗಿತ್ತು, ಮುಂದುವರಿಬಹುದಾಗಿತ್ತು. ಈ ಹಿಂದೆ ಯಾವ ರೀತಿ ಅವರನ್ನ ಅಧಿಕಾರ ಬಂದ ಮೇಲೆ ಸಚಿವರನ್ನಾಗಿ ಮಾಡಿದ್ವೋ, ಮತ್ತೊಮ್ಮೆ ಅವರನ್ನ ಸಚಿವರನ್ನಾಗಿ ಮಾಡೋಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರಲಿಲ್ಲ. ಮಾನ್ಯ ಲಕ್ಷ್ಮಣ ಸವದಿ ಅವರನ್ನ ಬಿಜೆಪಿಗೆ ಕರೆದಂದು ಎಂಎಲ್ಎ ಆದ್ರು ಮಂತ್ರಿ ಮಾಡಿದೋ ಪ್ರಮುಖ ಗಾತ್ರೆ ಸಹಕಾರ ಇಲಾಖೆ ಕೊಟ್ಟೋ ಚುನಾವಣೆ ಸೋತ ಮೇಲೆ ಎಂಎಲ್ಸಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದೇವೆ. ನಾವೇನು ಅವರು ಕಡಿಮೆ ಮಾಡಿದ್ದೋ? ಎಂಎಲ್ಸಿ ಸ್ಥಾನ ತಮಗೆ ಗೊತ್ತಿರಲಿ, 6 ವರ್ಷ ಕೇವಲ 10 ತಿಂಗಳಾಗಿದೆ ಅವರು ಎಂಎಲ್ಸಿ ಆಗಿ. ಇನ್ನು 5 ವರ್ಷ 2 ತಿಂಗಳು ಲಕ್ಷ್ಮಣ ಸವದಿ ಎಂಎಲ್ಸಿ ಆಗಿ ಮುಂದುವರಿಬೇಕಾಗಿತ್ತು, ಮುಂದುವರಿಬಹುದಾಗಿತ್ತು. ಈ ಹಿಂದೆ ಯಾವ ರೀತಿ ಅವರನ್ನ ಅಧಿಕಾರ ಬಂದ ಮೇಲೆ ಸಚಿವರನ್ನಾಗಿ ಮಾಡಿದ್ವೋ, ಮತ್ತೊಮ್ಮೆ ಅವರನ್ನ ಸಚಿವರನ್ನಾಗಿ ಮಾಡೋಕ್ಕೆ ಯಾವುದೇ ಅಡ್ಡಿ ಆತಂಕಗಳಿರಲಿ.